ಫ್ರೆಂಡ್ಸ್ ವೆಲ್ಕಮ್ ಟು ಗೌರಿ ಲೈಫ್ ಸ್ಟೈಲ್ ನಾನು ನಿಮಗೆ ಏನಂತ ಹೇಳ್ತಾ ಇದ್ದೀನಿ ಸಂತೋಷವಾಗಿದೆ ನನಗೆ ತುಂಬ ದಿನಗಳ ನಂತರ ಟ್ರಿಪ್ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತಂದ್ರೆ ನಮ್ಮ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ದೀವಿ ಅಲ್ಲಿಂದ ನೋಡಿ ಸ್ಟಾರ್ಟಿಂಗು ರೈಲ್ವೆ ಸ್ಟೇಷನ್ ಇದ್ದೀವಿ ಯಶವಂತಪುರ ರೈಲ್ವೆ ಸ್ಟೇಷನ್ ಇದ್ದೀವಿ ನಾವೀಗ ರೈಲಲ್ಲಿ ಹೋಗೋದು ಅದೆಲ್ಲ ನಿಮ್ಗೆ ವಿಡಿಯೋ ಮಾಡ್ತೀವಿ ಇನ್ನು ರೈಲ್ ಬಂದಿರಲಿಲ್ಲ ಹಾಗಾಗಿ ನಾವು ಅಲ್ಲಿ ಕುತ್ಕೊಂಡು ರೈಲ್ಗೋಸ್ಕರ ಕಾಯ್ತಾ ಇದ್ದೀವಿ ಇದೆಲ್ಲನೂ ನಾವು ಸಕ್ಸಸ್ಫುಲ್ ಹೋಗುವಾಗ ವ್ಯೂಸ್ ತುಂಬ ಚೆನ್ನಾಗಿದೆ ನಾನು ಅದನ್ನೆಲ್ಲ ನಿಮ್ಗೆ ವಿಡಿಯೋ ಮಾಡಾಕ್ತೀನಿ ಒಂದೊಂದೇ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ನೋಡಿ ಇದೆಲ್ಲ ತುಂಬಾ ಚೆನ್ನಾಗಿದೆ ನಿಸರ್ಗ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟು ತುಂಬ ಚೆನ್ನಾಗಿದೆ ದಯವಿಟ್ಟು ನೀವು ಹೋಗೋರೆಲ್ಲ ಟ್ರೈನಲ್ಲಿ ಹೋದರೆ ತುಂಬ ಎಂಜಾಯ್ ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ಬೋದು ನೋಡಿ ನಮ್ಮ ಫ್ಯಾಮಿಲಿಯಿಂದ ನಾನು ನಮ್ಮ ಯಜಮಾನರು ನಮ್ಮ ಅತ್ತೆ ನಮ್ಮ ನನ್ನ ಮಗ ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಹೋಗಿ ತುಂಬ ಎಂಜಾಯ್ ಮಾಡಿದ್ವಿ ನೋಡಿ ಕಂಡಿದ್ದು ಅಲ್ಲಿ ಫಾಲ್ಸ್ ಥರ ಹೋಗ್ತಾ ಇರುತ್ತೆ ನೀರು ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ ಅದೆಲ್ಲ ನೋಡೋಕ್ಕೆ ನಮ್ಮ ಟ್ರೈನಲ್ಲಿ ತುಂಬ ಸಂತೋಷ ಪಡ್ತೀವಿ ನಾವು ಇದೆಲ್ಲ ನಾವು ನೋಡೋಕ್ಕಾಗಲ್ಲ ಬಸ್ಸಲ್ಲಿ ಹೋದರೆ ನಾನು ಟ್ರೈನಲ್ಲಿ ಹೋಗೋದ್ರಿಂದ ನೋಡ್ಬೋದು 130 ಟಿಕೆಟ್ ಒಬ್ಬರಿಗೆ ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಇನ್ನೂ ಹೋಗಬೇಕು ಇನ್ನೂ ನೋಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಆ ಪ್ರಕೃತಿ ಇದು ಎಲ್ಲ ಸವಿಯೋಕ್ಕೆ ಅಷ್ಟು ಸಂತೋಷ ಆಯಿತು ನೀವು ಸಹ ಎಲ್ಲ ಫ್ಯಾಮಿಲಿ ಸಮೇತ ಹೋಗಿ ಇದನ್ನೆಲ್ಲ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇನ್ನೂ ಮುಂದೆ ಮುಂದಕ್ಕೆ ಒಳ್ಳೊಳ್ಳೆ ವೀಡಿಯೋಸ್ ಇದೆ ನಿಮಗೆ ಇನ್ನೂ ಅದನ್ನು ಆಗ್ತಾನೆ ಇರ್ತೀನಿ ಈಗ ಇನ್ನೂ ಸದ್ಯಕ್ಕೆ ಸ್ಟಾರ್ಟಿಂಗ್ ನಿಮ್ಗೆ ಇನ್ನೂ ತುಂಬ ಒಳಗಡೆ ತುಂಬ ಇದೆ ನೋಡೋದು ವಿಡಿಯೋನ ಈಗ ನೋಡ್ತಾ ಹೋಗಿ ಹಾಗೇ ಎಷ್ಟೆಷ್ಟು ಒಳ್ಳೊಳ್ಳೆ ಪ್ಲೇಸಸ್ ಇದೆ ಅಂತ ನಿಮಗೆ ಈಗ ಫ್ರೆಂಡ್ಸ್ ನಾನು ಟ್ರೈನ್ ವಿಶೇಷದ ಬಗ್ಗೆ ನಾನು ಹೇಳೋಣ ಅಂತ ಹೇಳ್ಕೊಂಡು ಸ್ವಲ್ಪ ಫ್ರೆಂಡ್ಸ್ ಸ್ವಲ್ಪ ಕಪ್ಪ ಆಗಿದೆ ಆಗಿದ್ರಿಂದ ನನ್ನ ಯಜಮಾನರು ಅದ್ರ ಬಗ್ಗೆ ಫುಲ್ ನಿಮ್ಗೆ ಡೀಟೇಲ್ಸ್ ಹೇಳ್ತಾರೆ ಒಂದು ನಿಮಿಷ ಈ ಟ್ರೈನ್ ವಿಶೇಷತೆ ಗೊಮ್ಮಟೇಶ್ವರ ಸ್ಪೆಷಲ್ ಎಕ್ಸ್ಪ್ರೆಸ್ಸಲ್ಲಿ ಬಿಸ್ಟೋಡಮ್ ಬೋಗಿ ಅಂತೇಳಿ ಎರಡು ಬೋಗಿಯಲ್ಲಿ ಅಳವಡಿಸಿದ್ದಾರೆ ಅದರಲ್ಲಿ 180 ಡಿಗ್ರಿ ಇದರಲ್ಲಿ ಕೂತ್ಕೊಂಡು ನಾವು ವ್ಯೂಸ್ನ ಫುಲ್ಲು ನಿಸರ್ಗನ ಅನುಭವಿಸ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫುಲ್ ಗ್ಲಾಸ್ ಬಿಲ್ಡಿಂಗು ಆಮೇಲೆ ನಾವು ಹೋಗಿದ್ದು ಜನರಲ್ 2S ಹೋಗಿದ್ದು ಇದು ವಿಷ್ಣೋಡಾಮು ಒಂದು ತಿಂಗಳ ಮುಂಚೆನೇ ಬುಕ್ ಮಾಡ್ಬೋದು ಈ ಬೋಗಿಗೆ 1125 ರೂಪಾಯಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಎಕ್ಸಲೆಂಟ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಹೋಗಿ ಎಲ್ಲ ಎಂಜಾಯ್ ಮಾಡಿ ಬನ್ನಿ ತುಂಬ ಲೈಫಲ್ಲಿ ತುಂಬ ಚೆನ್ನಾಗಿತ್ತು ನಮಗೆ ನೋಡಿ ಫ್ರೆಂಡ್ಸ್ ಈಗ ನಾವು ಹೋಗ್ತಾ ಹೋಗ್ತಾ ನಿಮಗೆ ಸುರಂಗ ಮಾರ್ಗ ಸಿಗುತ್ತೆ ನೋಡಿ ಇದು ಇದು ಫಸ್ಟ್ ಸ್ಟಾರ್ಟಿಂಗ್ ಇತ್ತು ಆಮೇಲೆ ನಿಮ್ಗೆ ಹೋಗ್ತಾ 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 55-60 ಗಂಟೆ ಸುರಂಗ ಮಾರ್ಗ ಇದೆ ಆದರೆ ಅದರಲ್ಲಿ ಒಳಗಡೆ ಹೋಗ್ತಾ ಹೋಗ್ತಾ ಎಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲ ಕಿಚ್ಚಲಾಡಿ ಒಂದು ಥಿಯೇಟ್ರಲ್ಲಿ ಯಾವ ರೀತಿ ಇರುತ್ತೆ ನಿಮ್ಮ ಫೀಲಿಂಗು ಆ ರೀತಿ ಇತ್ತು ನಮಗೆ ಏನು ಕಿರ್ಚಾಡೋದು ನಿಂತಿರ ಕೂಗಾಡೋದು ತುಂಬಾ ಚೆನ್ನಾಗಿತ್ತು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನೀವು ಹೋದಾಗ ನೀವು ಹಂಗೆ ನಿಮಗೂ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಷ್ಟು ತುಂಬ ಚೆನ್ನಾಗಿತ್ತು ಆಮೇಲೆ ನೋಡಿ ಫ್ರೆಂಡ್ಸ್ ಈಗ ನಾವು ಒಂದರಿಂದ ಇನ್ನೊಂದು ಸುರಂಗ ಮಾರ್ಗಕ್ಕೆ ಬಂದಿದ್ದೀವಿ ಈ ಸುರಂಗ ಮಾರ್ಗ ಆಗೋ ಅಷ್ಟರಲ್ಲಿ ಇನ್ನೊಂದು ನಮಗಿಂಗೆ ಬರ್ತಾ ಇರೋದು 5 ನಿಮಿಷಕ್ಕೆ ಬರ್ತಾ ಇರುತ್ತೆ ಮತ್ತು ಆ ಸುರಂಗ ಮಾರ್ಗದ ಒಳಗಡೆನೆ ನಮಗೆ ನೀರು ತುಂಬ ಜರಿ ಥರ ಬರ್ತಾನೆ ಇರುತ್ತೆ ಎಲ್ಲ ಕಡೆ ನೀರು ಚೆಲ್ತಾನೆ ಇರುತ್ತೆ ಅದರಲ್ಲಿ ಕೈ ಇಟ್ಕೊಂಡೆಲ್ಲ ತುಂಬ ಆಟ ಆಡಿದ್ದೀವಿ ಮತ್ತು ಜರಿಗಳಂತೂ ನಿಮ್ಗೆ ತುಂಬ ಕಾಣಿಸುತ್ತೆ ನಾವು ಹೋಗ್ತಾ ಹೋಗ್ತಾ ಸುರಂಗ ಮಾರ್ಗ ಬಿಟ್ಟು ಅಂದ್ರೆ ನಿಮಗೆ ನಿಮ್ಗೆ ತೋರಿಸ್ತೀವಿ ನಾವು ನೋಡಿಬೇಕಾಗಿದ್ರೆ ಫುಲ್ಲು ನೀರು ಹಂಗೆ ಹರ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿದೆ ವ್ಯೂಸ್ ನೋಡಿ 5 ನಿಮಿಷಕ್ಕೆ 2 ನಿಮಿಷಕ್ಕೂ ನಿಮಗೆ ಸುರಂಗ ಮಾರ್ಗಗಳು ಬರ್ತಾನೆ ಇರುತ್ತೆ ನೋಡಿ ಅದರೊಳಗೆಲ್ಲ ನೀರು ಸುರಿತಾನೆ ಇದೆ ನೋಡಿ ಅದರೊಳಗಡೆ ಮತ್ತೆ ನೋಡಿ ಇಲ್ಲೆಲ್ಲ ಸುತ್ತಲೂ ನೀರು ಇದೆ ನಾವು ಅದರಲ್ಲೆಲ್ಲ ಕೈ ಇಟ್ಕೊಂಡು ನೀರೆಲ್ಲ ಇಟ್ಕೊಂಡ್ವಿ ಅಷ್ಟು ಚೆನ್ನಾಗಿತ್ತು ನೋಡೋಕೆ ಮಾತ್ರ ನೋಡಿ ಇದೆಲ್ಲ ಫುಲ್ ಬೆಟ್ಟಗಳು ಬೆಟ್ಟದಲ್ಲೇ ಅಷ್ಟು ಚೆನ್ನಾಗಿ ಕೊರೆದು ಮಾಡಿದ್ದೆಲ್ಲ ನಿಜವಾಗ್ಲೂ ಅವ್ರು ಹ್ಯಾಂಡ್ಸ್ ಆಫ್ ಹೇಳಿದ್ರು ನಾವು ನೋಡಿ ಪ್ರಕೃತಿ ನೋಡಿ ಏನು ಸಖತ್ತಾಗಿದೆ ಅದು ಒಂದು ಸುರಂಗ ಮಾರ್ಗ ಬಿಟ್ಟು ಬಂದ ತಕ್ಷಣ ಈ ಥರ ನಿಮಗೆ ಪ್ರಕೃತಿ ಸಿಗುತ್ತೆ ನೋಡಿ ಮತ್ತೆ ನೆಕ್ಸ್ಟ್ ಹಂಗೆ ಮತ್ತೆ ಇನ್ನೊಂದು ಸುರಂಗ ಮಾರ್ಗ ಸಿಕ್ಕಿಬಿಡುತ್ತೆ ಆ ಥರ ಅದರೊಳಗೆ ನೋಡಿ ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅವ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರು ದೇವರು ನಮಗೆ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ಸುರಂಗ ಮಾರ್ಗದಲ್ಲಿ ನೀವು ಹೋಗುವಾಗ ಮಕ್ಕಳ ಜೊತೆಲಿ ತಂದೆ ತಾಯಿ ಪೇರೆಂಟ್ಸ್ ಇರಲೇಬೇಕು ಮಕ್ಕಳಿಗೆ ಗೊತ್ತಾಗಲ್ಲ ಕಾಲಿಡೋದು ಕೈ ಇಡೋದೆಲ್ಲ ಮಾಡ್ತಾರೆ ದಯವಿಟ್ಟು ಅದನ್ನೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ ಯಾರು ಕೈ ಕಾಲು ಇಡೋದೆಲ್ಲ ಮಾಡೋಕೆ ಹೋಗ್ಬಿಡಿ ಯಾಕಂದ್ರೆ ಸಡನ್ನಾಗಿ ಎಳ್ಕೊಂಡು ಹೋಗ್ಬಿಡುತ್ತೆ ಗೊತ್ತಾಗಲ್ಲಪ್ಪ ಟ್ರೈನ್ ಹೋಗ್ತಾನೆ ಇರುತ್ತೆ ಅಂದರೆ ಅಷ್ಟು ಸ್ಪೋರ್ಟ್ಸಾಗೆ ಹೋಗೋದಿಲ್ಲ ಯಾಕಂದರೆ ಅಲ್ಲೆಲ್ಲ ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ ಸುರಂಗ ಮೇಲುಗಡೆ ಬ್ರಿಡ್ಜ್ ಮೇಲೆ ಅದೆಲ್ಲ ಮತ್ತು ಒಳಗಡೆ ಎಲ್ಲ ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ನೋಡಿ ಮತ್ತೆ ಆಚೆ ಬಂದ್ವಿ ನಾವು ನೋಡಿ ಇದೆಲ್ಲ ನೋಡಿ ನಿಸರ್ಗ ನೋಡಿ ಕೆಳಗಡೆ ನೋಡಿ ಅಂಡರ್ ಪಾಸ್ ನೋಡಿ ಫುಲ್ಲು ಒಳಗಡೆಲ್ಲ ನೀರು ಹರಿತಾನೆ ಇರುತ್ತಂತೆ ನಮಗೆ ಕಾಡು ಥರ ಏನು ಗೊತ್ತಾಗಲ್ಲ ಅದರ ಒಳಗಡೆಲ್ಲ ನೀರು ಹರಿತಾ ಇರುತ್ತೆ ಮತ್ತು ಕಾಫಿ ತೋಟ ಕಾಫಿ ಅಂತ ತುಂಬ ನೋಡಿದ್ವಿ ನಾವು ಆಮೇಲೆ ರಬ್ಬರು ಎಲ್ಲ ಪ್ರತಿಯೊಂದು ನೋಡಿ ಮೇಲುಗಡೆ ಬ್ರಿಡ್ಜ್ ಮೇಲೆ ಇದು ಹೋಗ್ತಾ ಇರೋದು ನೋಡಿ ಕೆಳಗಡೆ ಅಂಡರ್ ಪಾಸಲ್ಲಿ ನೋಡಿ ಹೆಂಗಿದೆ ಅಂತ ಹೆಚ್ಚರು ಸಕ್ಕದಾಗಿದೆ ಮತ್ತು ನೀರು ಹರಿಯೋದೆಲ್ಲ ಇದೆ ನೋಡಿ ಹಾಗೆ ಮುಂದೆ ಮುಂದೆ ನೋಡ್ಕೊಂಡು ಹೋಗಿ ನೀವು ತುಂಬ ನಿಮಗೆ ಇಷ್ಟ ಆಗುತ್ತೆ ಟ್ರೈನಲ್ಲಿ ಹೋಗೋಕ್ಕೆ ಅಲ್ಲಿ ಹೋಗಿ ಅಲ್ಲೇ ಇರಬೇಕು ಅನಿಸುತ್ತೆ ನೋಡಿ ಆ ಮೇಲುಗಡೆ ಆ ಆಕಾಶಕ್ಕೂ ಆ ಬೆಟ್ಟಕ್ಕೂ ಎರಡು ಸೇರಿಸಿ ಒಂದಾದ ಥರ ಇದೆ ಅದು ನೋಡೋಕ್ಕೆ ಅಷ್ಟು
ಸೀಟು ತುಂಬ ಚೆನ್ನಾಗಿತ್ತು. ನಾವು ಅದನ್ನೇ ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ ನಾವು. ಅಲ್ಲಿದ್ದರೆ ಟ್ರೈನಲ್ಲಿ ನಿಮ್ಗೆ ಏನೊಂದು ನಮ್ಗೆ ಗೊತ್ತಾಗಲ್ಲ. ನಮ್ಗೆ ಅಷ್ಟು ನಮಗೆ ಟ್ರೈನಲ್ಲಿ ಹೋದಂಗೆ ಅನಿಸಿಲ್ಲ ಬಿಡಿ, ಅಷ್ಟು ಚೆನ್ನಾಗಿತ್ತು ನೋಡಿ. ಆ ಥರ ಎಲ್ಲ ಬೆಟ್ಟ ಎಲ್ಲ ವ್ಯೂಸ್ ಎಲ್ಲ ನೋಡ್ಕೊಂಡು ಹೋದ್ರೆ ಸೆಂಟ್ರ್ ಸೆಂಟ್ರು ಬೆಟ್ಟದಲ್ಲಿ ಸೆಂಟ್ರ್ ಸೆಂಟ್ರ್ ಅಲ್ಲಲ್ಲಿ ಜರಿ ಬರುತ್ತೆ, ದೂರಕ್ಕೆ ನಮ್ಗೆ ಸಣ್ಣ ಕಾಣಿಸುತ್ತೆ. ನಮ್ಗೆ ಹತ್ರ ಹೋದ್ರೆ ಇನ್ನು ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿತ್ತು. ಆ ಸೆಂಟ್ರ್ ಸೆಂಟ್ರ್ ಸೆಂಟ್ರಲ್ಲಿ ನಿಮಗೆ ಬೆಳ್ಳಗೊಂದು ಸ್ವಲ್ಪ ಸ್ವಲ್ಪ ಕಾಣುತ್ತೆ ನೋಡ್ಕೊಳ್ಳಿ. ಅದರಲ್ಲ ಜರಿ ಬರ್ತಾ ಇರುತ್ತೆ ನೋಡಿ. ಇದೆಲ್ಲ ನೋಡಿ ಎಷ್ಟು ಸಕ್ಕದಾಗಿದೆ ನೇಚರು ಏನಿದೆ. ನನಗೆ ಅದೇ ತುಂಬ ಇದು ನಾವು ಮೇಲುಗಡೆ ಹೋಗ್ತಿದ್ದೆ ರೈಲು, ಅದು ಕೆಳಗಡೆ ನೀರು ಹರ್ಕೊಂಡು ಹೋಗೋದು ನೋಡಿ. ಹಳೆಯ ಕಾಲದ ಸೇತುವೆ ಅದು, ಅದು ಅಲ್ಲಿಂದ ನೋಡಿ ಎಲ್ಲಿ ಗಂಟ ನೀರು ಹರ್ಕೊಂಡು ಹೋಗುತ್ತೆ ಅಂತ ನಾವು ರೈಲೇ ನೋಡ್ಕೊಂಡು ಹೋಗಿ ಅಲ್ಲಿ ಮಾಡುತ್ತೆ. ತುಂಬ ಚೆನ್ನಾಗಿದೆ ಅಂದರೆ ತುಂಬ ನಾವು ಧರ್ಮಸ್ಥಳದಿಂದ ಹೋಗೋದು ತುಂಬ ಈ ಥರದ ಸಮುದ್ರ ಇದು ನದಿಗಳೆಲ್ಲ ನೋಡ್ಬೋದು ನಾವು. ಸಮುದ್ರ ಥರನೇ ಅನ್ಸ್ಬಿಡ್ತು ನನಗೆ, ಬರೀ ಎಲ್ಲರೂ ನೀರು ಹಸಿರು ಹಸಿರು ತುಂಬ ಸಕ್ಕತ್ತಾಗಿದೆ. ಅವ್ರಿರೋರೆಲ್ಲ ಕುಮಾರಿ ಸ್ಟಾಪ್ ಅಂತ ಬರುತ್ತೆ ಇದು. ಇಲ್ಲಿ ಸ್ಲೋ ಮಾಡ್ತಾರೆ ಇದನ್ನ ರೈಲ್ನ. ಅಲ್ಲಿ ಏನಕ್ಕೆ ಅಂತಂದ್ರೆ ಹಿಂದೆಗಡೆ ಎರಡು ಬೋಗಿ ಇರುತ್ತಲ್ವಾ, ಅಲ್ಲಿ ಗಾಜಿನ ಸಿಸ್ಟಮ್ ಮಾಡಿರ್ತಾರೆ ಅವ್ರಿಗೆಲ್ಲನೂ. ಅವ್ರಿಗೆ ಫುಲ್ ಎಲ್ಲ ತೋರಿಸ್ತಾರೆ ಅವ್ರಿಗೆ, ಎರಡು ಬೋಗಿ ಇರುತ್ತದು. ಅವ್ರಿಗೆ ತೋರಿಸೋದಕ್ಕೆ ಇಳಿಸಿದಾಗ ನಾವು ಇಳಿದ್ಬಿಟ್ಟು ಸ್ವಲ್ಪ ಎಂಜಾಯ್ ಮಾಡಿದ್ದೀವಿ ಇಲ್ಲಿ. ನನ್ನ ಮಗ ಎಲ್ಲರೂ ಇಳಿದಿದ್ದಾರೆ. ನೀವು ಬೇಕಾದ್ರೆ ಇದನ್ನೆಲ್ಲ ನೋಡಿಬೇಕಾ ನೋಡಿ ಹೆಂಗಿದೆ. ಇದನ್ನೆಲ್ಲ ತೋರಿಸೋಕ್ಕೋಸ್ಕರ ಸ್ಟಾಪ್ ಮಾಡ್ತಾರೆ, ಸ್ಲೋ ಮಾಡಿದ್ದಾರೆ ಈಗ. ಮತ್ತು ಈಗೆಲ್ಲ ಇಳಿತಾರೆ. ಈಗ ನೋಡಿ ಈ ಸ್ಟಾಪ್ ಬಂತು, ಇಲ್ಲಿ ನೋಡ್ಕೊಳ್ಳಿ ಹಾಗೆ ಮುಂದೆ ಮನೆಯೆಲ್ಲ ಬರುತ್ತೆ. ಅದನ್ನು ನೋಡೋಕ್ಕೆ ಒಂದು ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ತುಂಬ ಚೆನ್ನಾಗಿತ್ತು ನೋಡಿ. ಹಾಗೆ ಈಗ ಇಲ್ಲ ನೋಡಿ ಸ್ಟಾಪ್ ಆಯಿತು ಈಗ ಟ್ರೈನ್ ನೋಡಿ. ಎಲ್ಲ ಎಳಿತಾ ಇದ್ದಾರೆ ನೋಡಿ, ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಳ್ಕೊಂಬಿಟ್ರು ಎಲ್ಲನೂ. ಎಲ್ಲ ಫುಲ್ಲು ಫೋಟೋಶೂಟ್ ಮಾಡಿಕೊಂಡ್ರು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು ನೋಡಿ. ಈಗ ನಾವು ಈ ಕಡೆ ಈ ಕಡೆ ಎಲ್ಲ ನೋಡಿ, ಇದೆಲ್ಲನೂ ಅಲ್ಲಿ ಇರ್ತಾರೆ ಒಬ್ಬೊಬ್ರು ಇರ್ತಾರೆ ಅದೆಲ್ಲ ನಿರ್ಮಾಡೋಕ್ಕೆ ನೋಡಿ. ನಮ್ಮ ಮಗನ ಫ್ರೆಂಡ್ ಇಳಿದಿದ್ದಾರೆ, ಈಗ ನನ್ನ ಮಗ ಇಳಿದಾರೆ, ಅವ್ರ ಫ್ರೆಂಡ್ ಇಳಿತಾರೆ. ಇಳಿದ್ಬಿಟ್ಟ ನೋಡಿ ಅಲ್ಲಿ ನನ್ನ ಮಗ ಇಳ್ದ, ನನ್ನ ಮಗ ಇಳ್ದ ನೋಡಿ. ಬ್ಲೂ ಕಲರ್ ಇದು ಹಾಕೊಂಡಿದ್ದಾರಲ್ಲ ಅವರೇ ನನ್ನ ಮಗ. ಅವರು ಆ ಕಡೆ ಇರೋರು ಅವ್ರ ಫ್ರೆಂಡು, ಅದ್ರ ಇನ್ನೊಬ್ರು ಕೂತಿದ್ದಾರೆ ಅವರು ಫ್ರೆಂಡೇನೆ. ಹರ್ಷ ಬಂದ ಕರೆಕ್ಟ್ ಆಗಿ ನೋಡಿ, ಇವರೆಲ್ಲ ಹೋಗಿ ಫೋಟೋಶೂಟ್ ಮಾಡ್ತಾರೆ ಈಗ ನೋಡಿ. ನನ್ನ ಮಗ ಅಲ್ಲಿ ನಿಂತಿದ್ದಾನೆ ನೋಡಿದ ಫ್ರೆಂಡ್ಸ್. ಇದು ನೋಡಿ ಹೋಗೋವಾಗ ರೈಲ್ ಹೋಗೋವಾಗ ನಾವು ನೋಡಿ ನಮ್ಮ ಕೈಯೆಲ್ಲ ಇಟ್ಕೊಂಡು ಇದೆಲ್ಲ ನೋಡಿ ನೀರು ನೋಡಿ ಏನು ತುಂಬುತ್ತಾ ಇರುತ್ತೆ. ಆಗ ರುಚಿಗಳು ಹೋಗುತ್ತೆ ಫ್ರೆಂಡ್ಸ್. ನಾವು ಫುಲ್ ಈ ಥರ ವಿಡಿಯೋ ಮಾಡಿದ್ದೀವಿ ನಾವು ಒಳಗಡೆಯಿಂದಲೇ ನಾವು ಫುಲ್ ಇದು ವಿಡಿಯೋ ಮಾಡಿರೋದು. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ನೋಡೋಕ್ಕಂತೂ ನಿಜವಾಗಲು ಸಕ್ಕದಾಗಿದೆ. ಅಂದರೆ ನಿಮಗೆ ಎರಡು ಸೆಕೆಂಡು ಐದೈದು ನಿಮಿಷಕ್ಕೆಲ್ಲ ನಿಮಗೆ ಇದು ಬಿದ್ದು ಬರ್ತಾ ಇದು ಬರ್ತಾ ಇರುತ್ತೆ. ಅದು ಒಳಗಡೆ 100% ಬರ್ತಾನೆ ಇರುತ್ತೆ. ಅದರೊಳಗಡೆ ನೋಡಿ ಹೋಗ್ತಾ ಹೋಗ್ತಾ ಇಷ್ಟು ನೋಡ್ಕೊಂಡು ಹೋಗ್ಬೋದು. ಮತ್ತೆ 100% ಬರುತ್ತೆ, 100% ಅಲ್ಲ ಸುರಂಗ ಮಾರ್ಗ ಬರುತ್ತೆ ನೋಡಿ. ಇಲ್ಲೆಲ್ಲ ನೀರು ಸುರಿತಾನೆ ಇರುತ್ತೆ, ಫುಲ್ಲು ನೀರು ಫ್ರೆಂಡ್ಸ್, ಜರಿ ಥರ ನೀರೇ. ಈಗ ನಮ್ದು ಲಾಸ್ಟ್ ಸ್ಟಾಪ್ ಬಂತಲ್ಲ ಫ್ರೆಂಡ್ಸ್, ಕುಕ್ಕೆ ಸುಬ್ರಹ್ಮಣ್ಯ. ನಮ್ಗೆ ಟ್ರೈನ್ ಇರೋದು ಅಲ್ಲಿಗೆ ಲಾಸ್ಟ್ ಸ್ಟಾಪು. ಅಲ್ಲಿಂದ ನಾವು ಬಸ್ಗೆ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಬೆಂಗಳೂರಿಂದ ಕುಕ್ಕೆಗೆ ಲಾಸ್ಟ್ ಇರೋದು, ಮತ್ತೆ ಧರ್ಮಸ್ಥಳಕ್ಕೆ ಟ್ರೈನ್ ಇಲ್ಲ, ಅಲ್ಲಿಗೆ ಸ್ಟಾಪ್ ಇರೋದು. ಅಲ್ಲಿ ಇಳ್ಕೊಂಡ್ಬಿಟ್ಟು ನಾವು ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀವಿ ಧರ್ಮಸ್ಥಳಕ್ಕೆ. ಅಲ್ಲಿಂದ ನಿಮಗೆ ಎಲ್ಲ ವೀಡಿಯೋಸ್ ಎಲ್ಲ ನಾನು ಮಾಡಿದ್ನಲ್ಲ, ನಿಮ್ಮ ಪ್ರತಿಯೊಂದು ವೀಡಿಯೋ ನಿಮಗೆ ಆ್ಯಡ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ವೀಡಿಯೋ ನೋಡಿ, ತುಂಬಾ ನಮಗೆ ಪ್ರೋತ್ಸಾಹ ಕೊಡಿ, ಮತ್ತು ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್, ಮತ್ತು ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್. ಅದಕ್ಕೆ